हरि ओ विश्वामित्र नमस्तुभ्यं बलिं मख महाव्रतम् अपरोक्षित गायत्री तपोरूपेण संस्थितः श्रीविश्वामित्राय नमः। हरिः ओम्। श्री आचार्य एजुकेशन ट्रस्ट ಸಮರ್ಪಣೆ ಮಾಡ್ತಾ ಇರತಕ್ಕಂತಹ ಭವ್ಯ ಭಾರತದ ಗಾಥೆಯನ್ನು ತಿಳಿಯುವ ಈ ಪವಿತ್ರ ಕಾರ್ಯಕ್ಕೆ, ಪವಿತ್ರ ಉಪನ್ಯಾಸಕ್ಕೆ ಆಗಮಿಸಿದ, ಕೇಳಲು ಉತ್ಸುಕರಾದ ತಮ್ಮ ಎಲ್ಲರಿಗೂ ಕೂಡ ನನ್ನ ವಂದನೆಗಳು. ಇವತ್ತು ನಾವು ಕಾಣುವ ಶ್ರೇಷ್ಠ ಮಹನೀಯರು ಯಾರು ಅಂದರೆ, ಸಾಕ್ಷಾತ್ ವಿಶ್ವಾಮಿತ್ರ ಮಹರ್ಷಿಗಳು, ಮಂತ್ರರಾಜ, ಶ್ರೇಷ್ಠ ಮಂತ್ರ. ಅಂತಹ ಮಂತ್ರ ಯಾವುದನ್ನು ಪಠಿಸಿದರೆ ಸಾಕು, ಕೇವಲ 10 ಪಠಿಸಿದರೆ ಸಾಕು, ಬೇಕಾದಷ್ಟು ಅಪೇಕ್ಷೆಯನ್ನು ಕೊಡ್ತಕ್ಕಂತಹ ಮಂತ್ರರಾಜ, ಸರ್ವೋತ್ಕೃಷ್ಟ ರಾಜ ಮಂತ್ರ ಗಾಯತ್ರಿ ಮಂತ್ರ. ಏನಿದೆ ಆ ಗಾಯತ್ರಿ ಮಂತ್ರವನ್ನು ಜಗತ್ತಿಗೆ ಕೊಟ್ಟ ಮಹನೀಯರೇ ವಿಶ್ವಾಮಿತ್ರ ಮಹರ್ಷಿಗಳು. ಇಂತಹ ವಿಶ್ವಾಮಿತ್ರರ ಪರಮದ್ಭುತವಾದ ಚರಿತ್ರೆಯನ್ನು ತಿಳಿಯುವ ಮೊದಲು, ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇವೆ. ಸುಭಾಷಿತ ಸಮಯ ಎಂಬುದಾಗಿ ಸುಭಾಷಿತಗಳನ್ನು, ನಮ್ಮ ಪ್ರಾಚೀನಕಾರರು ಮಕ್ಕಳಿಗೆ ಹೇಳಿರುವ ಹಿತ ನುಡಿಗಳನ್ನು ತಿಳಿಸುವ ಕಾರ್ಯಕ್ರಮ ಇದೆ. ಸಾಕ್ಷಾತ್ ವಿಷ್ಣು ಶರ್ಮ ಬರೆದ ಪಂಚತಂತ್ರ, ಒಳ್ಳೆ ಕಥೆಗಳು, ಆ ಕಥೆಗಳನ್ನು ಸಂಜೀವಾಚಾರ್ಯ ಎನ್ನುವಂತಹ ವಿದ್ವಾಂಸರು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪುರಾಣಗಳಲ್ಲಿ ವೇದವ್ಯಾಸ ದೇವರು ಅಮೂಲ್ಯವಾದ ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಆ ಅಮೂಲ್ಯವಾದ ಪುರಾಣ ಕಥಾಲೋಕಗಳನ್ನು ಪಂಡಿತ್ ಸುಘೋಷಾಚಾರ್ಯ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಕೂಡ ಜ್ಯೋತಿಷ್ಯದ ಬಗ್ಗೆ ಬಹಳ ಆಸಕ್ತಿ ಇರ್ತದೆ. ಜ್ಯೋತಿಷ್ಯ ಅಂದರೆ ಏನು, ಜ್ಯೋತಿಷ್ಯಾಸ್ತ್ರದ ಪ್ರಕಾರಗಳು, ಜೊತೆಗೆ ಜ್ಯೋತಿಷ್ಯಾಸ್ತ್ರದಿಂದ ಆಗತಕ್ಕಂತಹ ಫಲ ಏನು, ಅದನ್ನು ಪ್ರಶ್ನೆ ಮಾಡುವ ವಿಧಾನ ಮೊದಲಾದ ಎಲ್ಲ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಪಂಡಿತ್ ಪವನಾಚಾರ್ಯರಿದ್ದಾರೆ. ನಾವೆಲ್ಲರೂ ಸೇರಿ ಅತ್ಯದ್ಭುತವಾಗಿರತಕ್ಕಂತಹ ಈ ಸಂಸ್ಕೃತ ವಾಂಗ್ಮಯದ ಉಪಕಾರವನ್ನು, ಅದರೊಳಗಿರುವ ಜ್ಞಾನ ರಾಶಿಯನ್ನು ಜಗತ್ತಿಗೆ ತಿಳಿಸಬೇಕು ಅಂತ ಹೊರಟಿದ್ದೇವೆ. ಅದೆಲ್ಲ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ. ಅದನ್ನು ಕೇಳಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಿರೂಪಣೆಯನ್ನು ಮಾಡ್ತಾ ನಾನು ವಿಶ್ವಾಮಿತ್ರರ ಪವಿತ್ರ ಗಾಥೆಯನ್ನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಹರಿ ಓಂ, ಹರಿ ಓಂ, ಹರಿ ಓಂ. ಸಾಕ್ಷಾತ್ ನಾರಾಯಣ, ನಾರಾಯಣನಿಂದ ಚತುರ್ಮುಖ ಬ್ರಹ್ಮದೇವರು, ಆ ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಅತ್ರಿ ಋಷಿಗಳು, ಅತ್ರಿ ಋಷಿಗಳ ಕಣ್ಣಿನಿಂದ ಸಾಕ್ಷಾತ್ ಚಂದ್ರ ಹುಟ್ಟಿ ಬಂದಿದ್ದಾನೆ. ಚಂದ್ರ ತಾರೆಯನ್ನು ಮದುವೆಯಾದ, ಇವರಿಬ್ಬರಿಂದ ಬುಧ ಹುಟ್ಟಿದ, ಬುಧ ಇಳಾದೇವಿಯನ್ನು ಸೇರಿದ. ಈ ಇಳಾದೇವಿ, ಇವಳದು ಕಥೆ ಅತ್ಯಂತ ಸುಂದರವಾದದ್ದು. ಭಾಗವತ ಪಾತ್ರ ಪ್ರಪಂಚದಲ್ಲಿ ಅದನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಅಂತೂ ಬುಧ ಮತ್ತು ಇಳಾದೇವಿ ಇವರಿಬ್ಬರಿಂದ ಪುರೂರವ ಹುಟ್ಟಿದ್ದಾನೆ. ಪುರೂರವ ಊರ್ವಶಿಯನ್ನು ಸಂಪರ್ಕಿಸಿದ್ದಾನೆ. ಪುರೂರವ ಮತ್ತು ಊರ್ವಶಿ ಇವರಿಬ್ಬರ ಮಿಲನದಿಂದ ಅನೇಕ ಮಕ್ಕಳು, ಅವರಲ್ಲಿ ಅಮಾವಸು ಎಂಬುದಾಗಿ ಒಬ್ಬ ಶ್ರೇಷ್ಠ ರಾಜ. ಈ ಅಮಾವಸುವಿನ ವಂಶದೊಳಗೆ ಗಂಗೆಯನ್ನೇ ಆಪೋಷಣ ಮಾಡಿರುವ ಜನ್ಹು ರಾಜರ್ಷಿ ಹುಟ್ಟಿದ್ದಾರೆ. ಜನ್ಹು ರಾಜರ್ಷಿಗಳ ವಂಶದಲ್ಲಿಯೇ ಕುಶ, ಆ ಕುಶನ ವಂಶದಲ್ಲಿ ಕುಶಿಕ ಎಂಬುದಾಗಿ ಶ್ರೇಷ್ಠ ಮಗ ಹುಟ್ಟಿದ. ಕುಶಿಕನಿಗೆ
ತನ್ನ ಮಗ ಸಾಕ್ಷಾತ್ ದೇವೇಂದ್ರನೇ ಆಗಬೇಕು ಅನ್ನುವಂತಹ ಆಸೆ. ಅದಕ್ಕಾಗಿ ತಪಸ್ಸನ್ನ ಮಾಡಿದ್ದಾನೆ. ತಪಸ್ಸಿನ ವರದಿಂದಾಗಿ ಸಾಕ್ಷಾತ್ ದೇವೇಂದ್ರನೇ ಗಾದಿರಾಜನಾಗಿ ಹುಟ್ಟಿದ. ಗಾದಿರಾಜನಿಗೆ ಒಬ್ಬ ಮಗಳು ಹುಟ್ಟಿದ್ಲು, ಅವಳ ಹೆಸರೇ ಸತ್ಯವತಿ. ಈ ಸತ್ಯವತಿಯನ್ನ ರುಚಿಕ ಮಹರ್ಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಹೆಂಡತಿಗೆ ಶ್ರೇಷ್ಠ ಸಂತಾನವಾಗಲಿ ಎನ್ನುವಂತಹ ಕಾರಣದಿಂದಾಗಿ ಅತ್ತೆಗೊಂದು ತನ್ನ ಹೆಂಡತಿಗೊಂದು ಅಂತ ರುಚಿಕ ಮಹರ್ಷಿಗಳು ಎರಡು ಚರುವಿನಲ್ಲಿ ಬೇರೆ ಬೇರೆ ಮಂತ್ರಗಳಿಂದ ಅಭಿಮಂತ್ರಿಸಿ ಚರುವನ್ನು ಕೊಟ್ಟಿದ್ದಾರೆ. ಇದನ್ನು ನೀನು ಸ್ವೀಕಾರ ಮಾಡುವಂತ ತನ್ನ ಹೆಂಡತಿಗೆ ಕೊಟ್ಟಿದ್ದಾರೆ. ನಿನ್ನ ತಾಯಿಗೆ ಕೊಡುವಂತ ಹೆಂಡತಿಯ ಕೈಯಲ್ಲಿ ಮತ್ತೊಂದು ಚರುವನ್ನು ಕೊಟ್ಟಿದ್ದಾರೆ. ಆದರೆ ತಾಯಿಗೆ ಸ್ವಲ್ಪ ಏನೋ ಬುದ್ಧಿ ವ್ಯತ್ಯಾಸ ಆಗಿ ಮಗಳ ಚರುವನ್ನು ನಾನು ಸ್ವೀಕರಿಸಬೇಕು, ನನ್ನ ಚರುವನ್ನು ಮಗಳು ಸ್ವೀಕರಿಸಲಿ ಅಂತ ಯೋಚನೆಯನ್ನು ಮಾಡಿ ಚರುವಿನೊಳಗೆ ವ್ಯತ್ಯಾಸವನ್ನು ಮಾಡಿಬಿಟ್ರು. ಹೀಗಾಗಿ ತತ್ ಪ್ರಯುಕ್ತ ವಿಪರೀತ ಮಕ್ಕಳು ಹುಟ್ಟಿದರು. ಸಾಕ್ಷಾತ್ ರುಚಿಕ ಮತ್ತು ಸತ್ಯವತಿಯರಿಂದಾಗಿ ಜಮದಗ್ನಿ ಋಷಿಗಳು ಹುಟ್ಟಿದರು. ಆ ಜಮದಗ್ನಿಗಳಿಂದಲೇ ಸಾಕ್ಷಾತ್ ಭಗವಂತ ಪರಶುರಾಮ ಹುಟ್ಟಿದ್ದು ನಾವು ಕಾಣ್ತೇವೆ. ಆ ಕಡೆಗೆ ಚರುವಿನ ವ್ಯತ್ಯಾಸದಿಂದಾಗಿ ಗಾದಿರಾಜನಿಗೆ ವಿಶ್ವರಥ ಎಂಬುದಾಗಿ ರಾಜ ಹುಟ್ಟಿದ. ನಿಜವಾಗಿಯೂ ಕೂಡ ಕ್ಷತ್ರಿಯದೊಳಗೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ವಿಶ್ವರಥ. ಆದರೆ ಈ ಚರುವಿನ ವ್ಯತ್ಯಾಸ ಆಯ್ತು ನೋಡಿ. ಒಳ್ಳೆ ಬ್ರಹ್ಮರ್ಷಿಯಾದ ಮಗ ಹುಟ್ಟಬೇಕು ಅಂತ ಹೆಂಡತಿಗೆ ಕೊಡಬೇಕಾಗಿರ್ತಕ್ಕಂತಹ ಹೆಂಡತಿಗೆ ಕೊಟ್ಟ ಚರುವನ್ನ ತಾಯಿ ಸ್ವೀಕಾರ ಮಾಡಿದ್ದರಿಂದ ಬ್ರಹ್ಮರ್ಷಿಯಾಗುವಂತಹ ಈಗ ವಿಶ್ವರಥ ಆದರೆ ಮುಂದೆ ವಿಶ್ವಾಮಿತ್ರ ಒಳ್ಳೆ ಬ್ರಹ್ಮರ್ಷಿ, ಆ ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರ ಅರ್ಥಾತ್ ವಿಶ್ವರಥ ಈ ಗಾದಿರಾಜನ ಮಗನಾಗಿ ಹುಟ್ಟಿದ. ಅನಂತರದಲ್ಲಿ ತಾನೇ ಚಕ್ರವರ್ತಿಯಾದ. ಚಕ್ರವರ್ತಿಯಾಗಿ ಇವರು ವಿಶ್ವಾಮಿತ್ರರಾಗಿದ್ದು ಕೂಡ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ಕಥೆ. ನಿಜವಾಗಿಯೂ ಇವತ್ತಿನ ಯುವ ಪ್ರಪಂಚಕ್ಕೆ ಮಕ್ಕಳಿಗೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಾವು ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇರ್ತೇವೆ. ಹಠವಾದಿಗಳಾಗಿರಬೇಕು, ಪ್ರಯತ್ನವಾದಿಗಳಾಗಿರಬೇಕು. ಎಷ್ಟು ಹಠ ಇರ್ತದೋ ಆ ಪ್ರಮಾಣದಲ್ಲಿ ಪ್ರಯತ್ನ ಇರಬೇಕು. ಪ್ರಯತ್ನ ಇದ್ದಷ್ಟು ಭಗವಂತನ ಅನುಗ್ರಹ ಇರುತ್ತದೆ. ಪ್ರಯತ್ನ ಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನುಮಃ. ಪ್ರಯತ್ನವನ್ನೇ ಮುಂದಿಟ್ಟುಕೊಂಡು ಹೋದಾಗ ಒಳ್ಳೆಯದಾಗಿರ್ತಕ್ಕಂತಹ ಕೀರ್ತಿಯನ್ನು, ಸಂಪತ್ತನ್ನು, ಯಶಸ್ಸನ್ನು ನಾವು ಗಳಿಸಲಿಕ್ಕೆ ಸಾಧ್ಯ ಅಂತ ಮಕ್ಕಳಿಗೆ ನಾವೇನು ಮೊರಲು ಹೇಳ್ತಾ ಇರ್ತೇವೆ. ಇದಕ್ಕೆ ಪರಮದ್ಭುತವಾದ ಸರ್ವೋತ್ಕೃಷ್ಟ ಉದಾಹರಣೆ ಎಂದರೆ ಅದು ಸಾಕ್ಷಾತ್ ವಿಶ್ವಾಮಿತ್ರ ಮಹರ್ಷಿಗಳು. ಏನು ವಿಶ್ವರಥ ಅಂತ ಒಬ್ಬ ಕ್ಷತ್ರಿಯ ರಾಜನಾಗಿ ಇರತಕ್ಕಂತಹ ಈ ಗಾಧಿಸುತ ಒಂದು ಬಾರಿ ದಂಡಯಾತ್ರೆ ಅಂತ ಹೊರಟ. ಹೊರಟತಕ್ಕಂಥ ಸಂದರ್ಭದಲ್ಲಿ ಬಾಯಾರಿಕೆ ಬಹಳ ಆಗಿದೆ, ಆಯಾಸವಾಗಿದೆ. ಸೈನ್ಯಕ್ಕೆ ತನಗೆ ಈ ಆಯಾಸವನ್ನು ಕಳ್ಕೊಳ್ಬೇಕು ಎನ್ನುವಂತಹ ಕಾರಣದಿಂದಾಗಿ ಸಾಕ್ಷಾತ್ ವಶಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ. ಬಂದಿರತಕ್ಕಂತಹ ರಾಜನನ್ನ, ರಾಜನ ಪರಿವಾರವನ್ನು ನೋಡಿ ವಶಿಷ್ಠ ಮಹರ್ಷಿಗಳಿಗೆ ಪರಮಾನಂದವಾಗಿದೆ. ಪರಮಾನಂದವಾಗಿ ಅವರು ಏನು ಮಾಡಿದರಂತೆ, ಇವರಿಗೆ ಆತಿಥ್ಯವನ್ನು ಮಾಡಬೇಕು ಅಂತ ತನ್ನ ಹಸು ನಂದಿನಿ ಆ ಕಾಮಧೇನುವಿಗೆ ಹೇಳಿದರು. ರಾಜನನ್ನು ಚೆನ್ನಾಗಿ ಉಪಚರಿಸಬೇಕು ಅಂತ. ಆಗಲಿ ಅಂತ ಚೆನ್ನಾಗಿ ಆ ಹಸು ಉಪಚರಿಸಿದೆ. ಯಾರ್ಯಾರು ಏನೇನು ಕೇಳುತ್ತಾರೋ ಅದನ್ನೆಲ್ಲ ಕೊಡ್ತದೆ ಈ ಕಾಮಧೇನು ನಂದಿನಿ. ಇವತ್ತಿನ KMF ನಂದಿನಿ ಹಾಲು ಅಂತ ತಿಳ್ಕೊಬೇಡಿ. ಮತ್ತೆ ನಂದಿನಿ ಅದು ಆ ಹಸು ದೇವಲೋಕದ ಕಾಮಧೇನು. ಏನು ಕೇಳುತ್ತಾರೋ ಅದನ್ನು ಕೊಡ್ತಿತ್ತದು. ಯಾ ಸೈನಿಕರು ಯಾವ ಅಪೇಕ್ಷೆಯನ್ನು ಪಡ್ತಾರೋ ಆ ಪದಾರ್ಥವನ್ನು ಕೊಡೋದು. ಬರೀ ಆ ಪದಾರ್ಥವನ್ನು ಕೊಡುವುದಲ್ಲ, ಅವರವರ ಮನಸ್ಸಿನೊಳಗಿರುವ ಏನೇನು ಬೇರೆ ಬೇರೆ ಬೇಡಿಕೆಗಳಿವೆ ಅದನ್ನು ಈಡೇರಿಸ್ತಂತೆ ಆ ಕಾಮಧೇನು. ಅದರಿಂದ ಸಂತೋಷಗೊಂಡ ವಿಶ್ವರಥ ಕೇಳಿದ, ಇದು ಒಬ್ಬ ಋಷಿ ಕಡೆಗೆ ಇರುವುದಕ್ಕಿಂತ ನಾನು ರಾಜ, ನನ್ನ ಹತ್ರ ಇರಬೇಕು ಅಂತ ಯೋಚನೆ ಬಂದ್ಬಿಡ್ತಂತ ನೋಡಿ. ಬಂದ ಈ ದುರ್ಬುದ್ಧಿ ಅವರು ಬ್ರಹ್ಮರ್ಷಿ ಆಗಲಿಕ್ಕೆ ಕಾರಣ ಆಯಿತು. ನೋಡಲಿಕ್ಕೆ ಏನೋ ಸುಮ್ಮನೆ ಇದೇನೋ ದುರ್ಬುದ್ಧಿ ಬಂತು, ಅವರ ವಸ್ತು ಇವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ಅನ್ನಿಸಬಹುದು. ಹಾಗೆ ಮೂಡಿದ ಭಯಕ್ಕೆ ಅವರನ್ನು ಬ್ರಹ್ಮರ್ಷಿಯನ್ನಾಗಿಸಲಿಕ್ಕೆ ಕಾರಣ ಆಯಿತು ಅಂತಂದರೆ ವಿಚಾರ ಮಾಡಿ, ಇಂತಹ ಒಂದು ಪ್ರಸಂಗ ಇದು. ವಶಿಷ್ಠರಿಗೆ ಸೌಮ್ಯವಾಗಿ ಕೇಳಿದರು ವಿಶ್ವರಥರು, ಸ್ವಾಮಿ ನಿಮ್ಮ ಈ ಹಸುವನ್ನು ನನಗೆ ಕೊಡಿ, ಕಾಮಧೇನುವನ್ನು ನನಗೆ ಕೊಡಿ ಅಂತ. ವಶಿಷ್ಠರೊಂದು ನನ್ನ ತಪಸ್ಸಿನ ಫಲ ಅದು, ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕೊಡುವುದಿಲ್ಲ ಅಂದರು. ಯಾವೊಬ್ಬ ಬ್ರಾಹ್ಮಣ ವಶಿಷ್ಠ, ಇವನೇನು ಮಾಡಲಿಕ್ಕೆ ಸಾಧ್ಯ, ಏನಿಲ್ಲ, ಇದನ್ನು ನಾನು ಪಡಿತೇನೆ ಅಂತ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆ ಸಂದರ್ಭದಲ್ಲಿ ಬಲಾತ್ಕಾರದಿಂದ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಸೈನಿಕರಿಗೆ ಆಜ್ಞೆಯನ್ನು ಮಾಡಿದಾಗ ಆ ಸಂದರ್ಭದಲ್ಲಿ ವಶಿಷ್ಠರು ಕಾಮಧೇನುವಿಗೆ ಹೇಳಿದರು, ನಿನ್ನಿಂದಲೂ ಅನೇಕ ಸೈನ್ಯವನ್ನು ಹುಟ್ಟಿಸು ಅಂತ ಹೇಳಿದರು. ಸರಿ, ಕಾಮಧೇನು ಅನೇಕ ಸೈನ್ಯವನ್ನು ಹುಟ್ಟಿಸ್ತು, ಆ ಸೈನ್ಯದಲ್ಲಿ ನಂದಿನಿ ಕಾಮಧೇನುವಿನಿಂದ ಹುಟ್ಟಿದ ಸೈನ್ಯ ಗೆದ್ದು ವಿಶ್ವರಥರ ಸೈನ್ಯ ಸೋಲ್ತು. ಅಪಮಾನವಾಯಿತು, ಕಾಮಧೇನುವನ್ನು ಒಯ್ಯಲಿಕ್ಕಾಗಲಿಲ್ಲ.
ಸಿಟ್ಟು ಬಂದಿರತಕ್ಕಂತಹ ವಿಶ್ವರಥ, ವಶಿಷ್ಠರ ಮೇಲೆ ಕೋಪ ಮಾಡಿಕೊಂಡಿರತಕ್ಕಂತಹ ವಿಶ್ವರಥ ತಪಸ್ಸು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ರುದ್ರದೇವರನ್ನು ಕುರಿತು ಭಾರೀ ಉಗ್ರವಾದ ತಪಸ್ಸನ್ನು ಮಾಡಿದರು. ಆಗ ರುದ್ರದೇವರು ವರದಾನವನ್ನು ಕೊಟ್ಟರು, ಹೋಗು ಅಂತ. ರುದ್ರದೇವರ ವರವನ್ನು ತೆಗೆದುಕೊಂಡು ಮತ್ತೆ ವಶಿಷ್ಠರ ಮೇಲೆ ಆಕ್ರಮಣವನ್ನು ಮಾಡಿದ್ದಾರೆ. ಎಲ್ಲ ಋಷಿ ಮುನಿಗಳ ಆಶ್ರಮಕ್ಕೆ ವಿಶ್ವರಥ ಬೆಂಕಿ ಇಟ್ಟಿದ್ದಾನೆ. ಎಲ್ಲರೂ ಕೂಡ ಓಡಿ ವಶಿಷ್ಠರ ಕಡೆಗೆ ಬಂದಿದ್ದಾರೆ. ವಶಿಷ್ಠರ ಆಶ್ರಮಕ್ಕೂ ಬೆಂಕಿಯನ್ನು ಇಟ್ಟಿದ್ದಾನೆ ವಿಶ್ವರಥ. ಇಡೀ ಯಾರು ಆರಿಸಿದ್ರೂ ಆರದಂತಹ ಅಗ್ನಿ, ರುದ್ರದೇವರ ವರದಿಂದ ಬಂದಿರತಕ್ಕಂತಹ ಅಗ್ನಿ ಎಲ್ಲರನ್ನು ಸುಡ್ತಾ ಇದೆ. ಸುಡುವಂತಹ ಸಂದರ್ಭದಲ್ಲಿ ಇನ್ನೇನು, ವಶಿಷ್ಠರ ಆಶ್ರಮದಲ್ಲೇ ಬೆಂಕಿ ಬಿದ್ದು ಆಶ್ರಮವು ಸುಡಬೇಕು, ಬೆಂಕಿ ಬರ್ತಾ ಇದೆ. ಆ ಸಂದರ್ಭದಲ್ಲಿ ವಶಿಷ್ಠರು ತಮ್ಮ ಬ್ರಹ್ಮದಂಡವನ್ನು ಆ ಅಗ್ನಿಯ ಮುಂದೆ ಇಟ್ಟಿದ್ದಾರೆ. ಅಗ್ನಿ ಪ್ರಜ್ವಲಿಸಿ ಬರ್ತಾ ಇದೆ. ವಶಿಷ್ಠರ ಬ್ರಹ್ಮದಂಡ ಮುಂದೆ ನಿಂತಿದೆ. ಆ ಬ್ರಹ್ಮದಂಡವನ್ನು ದಾಟಿ ಹೋಗಲು ಆಗ್ತಾ ಇಲ್ಲ ಅಗ್ನಿಗೆ. ವಿಶ್ವಾಮಿತ್ರ ಅರ್ಥಾತ್ ಈ ವಿಶ್ವರಥ ಕೌತುಕದಿಂದ ನೋಡ್ತಾ ಇದ್ದಾನೆ, ಏನಾಗುತ್ತೋ ನೋಡಬೇಕು ಅಂತ ನೋಡ್ತಾ ಇದ್ದಾನೆ. ಇವರೇನೇನು ಅಸ್ತ್ರಗಳನ್ನು ಬಿಡುತ್ತಾರೋ, ಅದೇನು ಅಗ್ನಿ ಇದೆ ಅದನ್ನೆಲ್ಲ ಈ ಬ್ರಹ್ಮದಂಡ ನುಂಗಿ ನುಂಗಿ ಹಾಕ್ತಾ ಇದೆ, ಯಾವ ಕೆಲಸವೂ ಆಗಲಿಲ್ಲ. ಆ ಸಂದರ್ಭದಲ್ಲಿ ವಿಶ್ವರಥ ಸೋತ ಅನ್ಕೊಂಡ. ಕ್ಷತ್ರಿಯ ಬಲ ಶ್ರೇಷ್ಠವಾದ ಬಲ ಅಂತ ನಾನು ಅನ್ಕೊಂಡಿದ್ದೆ. ಧಿಕ್ ತೇಜಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಒಂದು ಈ ಬ್ರಹ್ಮ ತಪಸ್ಸಿನೊಳಗೆ, ಬ್ರಹ್ಮ ತೇಜಸ್ಸಿನೊಳಗೆ ಎಷ್ಟಾದರೂ ಶಕ್ತಿ ಇದೆ, ಹಾಗಾದರೆ ನಾನು ವಶಿಷ್ಠರಂತೆ ಬ್ರಹ್ಮರ್ಷಿಯಾಗಬೇಕು ಅಂತ ವಿಚಾರವನ್ನು ಮಾಡಿ ಹೊರಟ, ತಪಸ್ಸು ಮಾಡಲಿಕ್ಕೆ ಅಂತ ಹೊರಟ. ವಿಶ್ವರಥ ವಿಶ್ವಾಮಿತ್ರನಾಗುವಂತಹ ಒಂದು ದೊಡ್ಡ ಸಂದರ್ಭ ಇದು. ಅಂದಾಕ್ಷಣಕ್ಕೆ ಕ್ಷತ್ರಿಯ ತೇಜ ಬೇಡ, ಬ್ರಹ್ಮ ತೇಜ ಒಂದೇ ಸಾಕು ಅಂತ ದಯವಿಟ್ಟು ಯಾರು ಇದನ್ನು ತಪ್ಪಾಗಿ ಅರ್ಥೈಸಬಾರದು. ಜಗತ್ತಿನೊಳಗೆ ನಾಲ್ಕು ತೇಜಸ್ಸು ಅತ್ಯವಶ್ಯಕ. ಬ್ರಹ್ಮ ತೇಜಸ್ಸು ಎಷ್ಟು ಅವಶ್ಯಕವೋ ಹಾಗೆ ಕ್ಷತ್ರ ತೇಜಸ್ಸು ಅಷ್ಟೇ ಮಹತ್ವಪೂರ್ಣವಾದದ್ದು, ವೈಶ್ಯ ತೇಜಸ್ಸು ಅಷ್ಟೇ ಮಹತ್ವಪೂರ್ಣವಾದದ್ದು, ಶೂದ್ರ ತೇಜಸ್ಸು ಅಷ್ಟೇ ಮಹತ್ವಪೂರ್ಣವಾದದ್ದು. ನಾಲ್ಕು ಜಗತ್ತಿನೊಳಗೆ ಅನಿವಾರ್ಯ. ಇದನ್ನು ಮಹಾಭಾರತದಲ್ಲಿ ರುದ್ರದೇವರು ಪಾರ್ವತೀ ದೇವಿಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ಜಗತ್ತು, ಒಂದು ದೇಶ ಸುರಕ್ಷಿತವಾಗಿ ನಡಿಬೇಕಾದರೆ ಈ ನಾಲ್ಕು ವರ್ಣಗಳೇನಿವೆ, ಇದು ನಾಲ್ಕು ವರ್ಣಗಳು ಅನಿವಾರ್ಯ ಅಂತಾರೆ. ಅವರದವರದೇ ಆಗಿರತಕ್ಕಂತಹ ತೇಜಸ್ಸಿನಿಂದ ಅವರವರು ಜಗತ್ತಿಗೆ ಕೊಡುಗೆಯನ್ನು ಕೊಟ್ಟರೆ ಜಗತ್ತು ಸುರಕ್ಷಿತವಾಗಿ ನಡೀತದೆ ಅನ್ನೋದೇ ಸಾಕ್ಷಾತ್ ಮಹರುದ್ರದೇವರ ಅಭಿಪ್ರಾಯ. ಹೀಗಾಗಿ ಇಲ್ಲಿ ವಶಿಷ್ಠರ ಈ ಪ್ರೇರಣೆಯಿಂದ ವಿಶ್ವರಥ ವಿಶ್ವಾಮಿತ್ರರಾಗಲು ಇದು ಬಂದ ಮಾತು ಅಷ್ಟೇ ಹೊರತು ಜಗತ್ತಿನೊಳಗೆ ಕ್ಷಾತ್ರ ತೇಜಸ್ಸಿನಿಂದ ಏನೂ ಇಲ್ಲ ಅಂತ ತಿಳಿಯೋದು ಬೇಡ. ಕ್ಷಾತ್ರ ತೇಜಸ್ಸಿನ ಬಲವನ್ನು ತೋರಿಸಿಕೊಳ್ಳಿಕ್ಕಾಗಿಯೇ ಮುಂದೆ ಶ್ರೀರಾಮಚಂದ್ರ ದೇವರೇ ಅವತಾರವನ್ನು ಮಾಡಿ ಈ ಪ್ರಸಂಗವನ್ನು ತೋರಿಸಿದ್ದನ್ನು ಕಾಣುತ್ತೇವೆ. ಜಗತ್ತಿನೊಳಗೆ ಮಂತ್ರಶಕ್ತಿ ಎಷ್ಟು ಪ್ರಧಾನವೋ ಅಷ್ಟೇ ಮಹತ್ವಪೂರ್ಣವಾದದ್ದು ಯಾವುದು ಅಂದರೆ ಈ ಕ್ಷಾತ್ರ ತೇಜಸ್ಸು. ಬ್ರಹ್ಮ ತೇಜಸ್ಸಿನಂತೆ ಕ್ಷಾತ್ರ ತೇಜಸ್ಸು ಕೂಡ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂತಹ ಅಂಶ ಅನ್ನೋದನ್ನು ನಾವು ತಿಳಿಬೇಕು. ಈ ಸಂದರ್ಭದಲ್ಲಿ ನಾವು ಹೇಳೋದಾದರೆ ಗಾಧಿರಾಜನ ಮಗ ಈ ವಿಶ್ವಾಮಿತ್ರರ ಕಥೆ ವಿಶ್ವರಥ ವಿಶ್ವಾಮಿತ್ರನಾಗಿರ್ತಕ್ಕಂತಹ ಪರಮಾದ್ಭುತವಾದ ಈ ಒಂದು ಪ್ರಸಂಗದಿಂದ ಎಷ್ಟಾದರೂ ನೀತಿಯನ್ನು ತಿಳಿದ್ವಿ. ಜಗತ್ತಿನೊಳಗೆ ಚಾತುರ್ವರ್ಣ್ಯ ಮಹತ್ವಪೂರ್ಣವಾದದ್ದು ಅನ್ನೋದು ತಿಳಿತು. ಜಗತ್ತಿಗೆ ಕ್ಷಾತ್ರ ತೇಜಸ್ಸು ಬೇಕು ಅನ್ನೋದು ತಿಳಿತು. ಜಗತ್ತಿಗೆ ಬ್ರಹ್ಮ ತೇಜಸ್ಸು ಬೇಕು ಅನ್ನೋದು ಕೂಡ ನಮಗೆ ತಿಳಿದು ಬಂತು. ಬ್ರಹ್ಮ ತೇಜಸ್ಸು, ಕ್ಷತ್ರ ತೇಜಸ್ಸು, ವೈಶ್ಯ ತೇಜಸ್ಸು, ಶೂದ್ರ ತೇಜಸ್ಸು, ನಾಲ್ಕೂ ತೇಜಸ್ಸುಗಳು ಕೂಡ ಒಂದೇ ಒಂದು ದೇಶಕ್ಕಾಗಿ ಅಂತ ಮೀಸಲಾದರೆ ದೇಶ ಎಷ್ಟು ಭವ್ಯ ಆಗಬೇಡ, ಇದೇ ಮಹರುದ್ರದೇವರ ಆಸೆ ಅನ್ನೋದನ್ನು ಕೂಡ ನಾವು ಮನಗಾಣಿದೆವು. ಈಗ ಈ ವಿಶ್ವಾಮಿತ್ರರು ಮುಂದಿನ ಯಶೋಗಾಥೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಸರಿ, ತಪಸ್ಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ತಾನು ಬ್ರಹ್ಮರ್ಷಿ ಆಗಬೇಕು ಅಂತ ತಪಸ್ಸು ಭಾರಿ ಉಚ್ಚಾಯ ಸ್ಥಿತಿಗೆ ಹೋಗಿದೆ. ಅತ್ತ ತ್ರಿಶಂಕು ವಶಿಷ್ಠರ ಶಿಷ್ಯ, ಅವನಿಗೊಂದು ಆಸೆ ಮೂಡಿತು. ತಾನು ಈ ದೇಹದಿಂದಲೇ ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಹುಟ್ಟಿತು. ಹುಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಹೋಗಿದ್ದಾನೆ, ವಶಿಷ್ಠರಿಗೆ ಕೇಳಿದ್ದಾನೆ,
ಸ್ವಾಮಿ ಈ ದೇಹದಿಂದಲೇ ನಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದೇನೆ, ತಾವು ನನಗೆ ಹಾಗೆ ಕಳಿಸ್ಬೇಕು ಅಂತ. ಅವರು ಬೈದು ಬಿಟ್ರು, ಹಾಗೆಲ್ಲ ಮಾಡೋಕೆ ಹೋಗಬೇಡ, ಅದು ಆಗೋದಿಲ್ಲ ಎಂಬುದಾಗಿ ಹೇಳಿದರು. ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ, ನೀನು ಹಾಗೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದರು. ಕೇಳಲಿಲ್ಲ, ಹಠ ಹಿಡಿದ. ಬಿಡ್ರಿ ಹಾಗಾದರೆ ನಾನು ಬೇರೆ ಗುರುಗಳ ಕಡೆ ಹೋಗ್ತೇನೆ ಅಂತಂದ. ಬೇರೆ ಗುರುಗಳ ಕಡೆ ಹೋಗಬೇಕು ಅಂತ ಹೇಳಿ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಆಗೋದಿಲ್ಲ ಅಂತ ಗೊತ್ತಾಗಿತ್ತಲ್ಲ, ಹೀಗಾಗಿ ವಿಶ್ವಾಮಿತ್ರರ ಕಡೆಗೆ ಬಂದ. ವಿಶ್ವಾಮಿತ್ರರು ಆಗಲಿ ಅಂತ ಒಪ್ಪಿಕೊಂಡ್ರು, ನಿನ್ನನ್ನು ಈ ದೇಹದಿಂದಲೇ ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಒಪ್ಪಿಕೊಂಡ್ರು. ವಿಶ್ವಾಮಿತ್ರರು ಒಪ್ಪಿಕೊಳ್ಳಿಕ್ಕೆ ಕಾರಣಗಳು ಎರಡು. ಏನು ಕಾರಣಗಳು ಅಂದರೆ, ಮೊದಲನೆಯ ಕಾರಣ ವಸಿಷ್ಠರ ಮೇಲೆ ಇರತಕ್ಕಂತಹ ದ್ವೇಷ ಒಂದಾದರೆ, ಹಿಂದೆ ಈ ತ್ರಿಶಂಕು ವಿಶ್ವಾಮಿತ್ರರ ಹೆಂಡತಿ ಮತ್ತು ಮಕ್ಕಳನ್ನು ರಕ್ಷಣೆ ಮಾಡಿದ್ದ, ಭೀಕರವಾದ ಬರಗಾಲ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಇವರನ್ನು ರಕ್ಷಣೆ ಮಾಡಿದ್ದ. ಈ ಎರಡು ಕಾರಣಗಳಿಂದ ವಿಶ್ವಾಮಿತ್ರರು ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಯಜ್ಞವನ್ನು ಪ್ರಾರಂಭ ಮಾಡಿದರು. ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಯಜ್ಞ ಮುಗಿತು, ಇವನನ್ನು ಕಳಿಸಬೇಕು, ಯಾವ ದೇವತೆಗಳು ಬರಲೇ ಇಲ್ಲ, ಸಿಟ್ಟು ಬಂದುಬಿಡ್ತು ಇವರಿಗೆ. ಹಾಗಾದರೆ ಇವನು ಇನ್ನೊಂದು ಸ್ವರ್ಗಲೋಕವನ್ನೇ ನಿರ್ಮಾಣ ಮಾಡ್ತೇನೆ ಎಂದು ವಿಶ್ವಾಮಿತ್ರರು ಪಣವನ್ನು ತೊಟ್ಟಿದ್ದಾರೆ, ಮತ್ತೊಂದು ಸ್ವರ್ಗಲೋಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಈ ತ್ರಿಶಂಕು ಹೋದಾಗ ಆ ತ್ರಿಶಂಕುವನ್ನು ಏನು ಕೆಳಗೆ ಚೆಲ್ಲಿದರೋ, ಚೆಲ್ಲಿದಾಗ ಸಿಟ್ಟಿಗೆದ್ದಿರ್ತಕ್ಕಂತಹ ಈ ವಿಶ್ವಾಮಿತ್ರರು ಮತ್ತೊಂದು ಏನು ದೇವಲೋಕ ಸೃಷ್ಟಿ ಮಾಡಿದರೋ, ದೇವಲೋಕ ಸೃಷ್ಟಿ ಮಾಡಿದಾಗ ದೇವತೆಗಳೆಲ್ಲ ಬಂದರಂತೆ ವಿಶ್ವಾಮಿತ್ರರ ಹತ್ತಿರ. ಬದ್ದು ಹಾಗೆಲ್ಲ ಮಾಡಲಿಕ್ಕಂತ ಹೋಗಬೇಡಿ, ಈ ದೇಹದಿಂದ ಸ್ವರ್ಗದಲ್ಲಿ ನಾವು ಅವರಿಗೆ ಪ್ರವೇಶ ಇಲ್ಲ ಅನ್ನೋ ನಿಯಮ ಇರೋಣದರಿಂದಾಗಿ ಈ ದೇಹದಿಂದ ಅವನನ್ನು ನಾವು ಸ್ವರ್ಗಕ್ಕೆ ಕರೆದುಕೊಂಡು ಹೋಗೋದಿಲ್ಲ. ನೀವು ಸೃಷ್ಟಿ ಮಾಡಿದಿರಲ್ಲ ಇದೇ ಸ್ವರ್ಗದಲ್ಲಿ ಇರಲಿ, ಆ ಸ್ವರ್ಗದಲ್ಲಿ ಇರತಕ್ಕಂತಹ ಸುಖ ಎಲ್ಲ ಈ ಸ್ವರ್ಗದಲ್ಲಿ ಇರುತ್ತದೆ ಎಂಬುದಾಗಿ ಹೇಳಿದಾಗ ಸಮಾಧಾನಗೊಂಡಿರತಕ್ಕಂತಹ ವಿಶ್ವಾಮಿತ್ರರು ಆಗಲಿ ಅಂತ ಅವನ ಆ ಸ್ವರ್ಗದಲ್ಲಿ ಇಟ್ಟಿದ್ದಾರೆ. ಅವನ ಮಗನಾಗಿರ್ತಕ್ಕಂಥ ಹರಿಶ್ಚಂದ್ರ ರಾಜನಿಗೂ ಕೂಡ ಭಾರೀ ಮಾರ್ಗದರ್ಶಕರಾಗಿ ನಿಂತು ಅವನ ಸತ್ಯತೆಯನ್ನು ಜಗತ್ತಿಗೆ ತೋರಿಸಿದ ಮಹನೀಯರೇ ವಿಶ್ವಾಮಿತ್ರ ಮಹರ್ಷಿಗಳು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಬೇಕು. ಅಂತೂ ಅನ್ನಿಸ್ತವರಿಗೆ ಅಯ್ಯೋ ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೋದೆ ನಾನು, ತ್ರಿಶಂಕುವಿಗೆ ಇನ್ನೊಂದು ಸ್ವರ್ಗ ಕೊಟ್ಟು ನನ್ನ ತಪಸ್ಸನ್ನೆಲ್ಲ ಕಳ್ಕೊಂಡ್ಬಿಟ್ನೆಲ್ಲ. ನೋಡಿ, ಮೊದಲನೆಯ ಪ್ರಯತ್ನ ಫೇಲ್ ಆಯಿತು. ಮೊದಲನೆಯ ಪ್ರಯತ್ನ ಬ್ರಹ್ಮರ್ಷಿಯಾಗಬೇಕು ಅನ್ನುವ ಕಾರಣಕ್ಕಾಗಿ ತಪಸ್ಸು ಮಾಡಿದ್ದಾರೆ, ಈ ತಪಸ್ಸಿನ ಫಲವನ್ನು ಯಾವುದಕ್ಕಾಗಿ ವಿನಿಯೋಗ ಮಾಡಿಬಿಟ್ರು? ತ್ರಿಶಂಕುವಿಗೆ ಇನ್ನೊಂದು ಸ್ವರ್ಗ ಆಗಲಿ ಅನ್ನೋದರಲ್ಲಿ ವ್ಯಯ ಆಗಿಬಿಡುತ್ತೆ. ಕೆಟ್ಟನಸ್ತಂತೆ ಇವರಿಗೆ, ಅಯ್ಯೋ ಇನ್ಯಾವುದೋ ಕಾರಣಕ್ಕಾಗಿ ಇಂಥ ನನ್ನ ತಪಸ್ಸನ್ನು ನಾನು ಕಳ್ಕೊಂಡೆಲ್ಲ, ಹಾಗಾದರೆ ಅದು ಬೇಡ, ಮತ್ತೆ ತಪಸ್ಸು ಮಾಡೋಣ ಅಂತ ತಪಸ್ಸು ಮಾಡಲಿಕ್ಕೆ ಅಂತ ಹೋದರು. ಭಾರೀ ತಪಸ್ಸು, ಭಾರೀ ತಪಸ್ಸು. ಆ ತಪಸ್ಸಿನ ಜ್ವಾಲೆ ದೇವಲೋಕದವರೆಗೂ ಮುಟ್ಟಿದೆ. ಆ ಸಂದರ್ಭದಲ್ಲಿ ಇವರ ತಪಸ್ಸನ್ನು ಭಂಗ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಸಾಕ್ಷಾತ್ ದೇವೇಂದ್ರ, ನೋಡಿ ದೇವೇಂದ್ರ ಬೇರೆ ಯಾರೂ ಅಲ್ಲ, ಎಲ್ಲರೂ ತಪ್ಪಾಗಿ ಅರ್ಥೈಸಿದ್ದಾರೆ ದೇವೇಂದ್ರನನ್ನು. ಏನು ಯಾರು ತಪಸ್ಸು ಮಾಡ್ತಾರೋ ಅವರಿಗೆ ಭಂಗ ಮಾಡೋದೇ ದೇವೇಂದ್ರನ ಕೆಲಸ ಅಂತ ಅಲ್ಲ, ಇವರನ್ನು ಪರೀಕ್ಷೆ ಮಾಡೋದು ಅವನ ಕೆಲಸ ಅಷ್ಟೇ. ಎಕ್ಸಾಮಿನರ್ ಎಕ್ಸಾಮ್ ತೆಗೆದುಕೊಳ್ತಾನೆ ಅಂದರೆ ಅವನು ತಪ್ಪೇನದು, ಆದ್ದರಿಂದ ಇದು ತಪ್ಪಲ್ಲ. ಈ ಕೆ ಎಸ್ ಇ ಬೋರ್ಡ್ನವರಾಗಲಿ, ಪಿ ಯು ಇ ಬೋರ್ಡ್ನವರಾಗಲಿ, ಅಥವಾ ನೀಟ್ ಬೋರ್ಡ್ನವರಾಗಲಿ, ಸಿ ಇ ಟಿ ಬೋರ್ಡ್ನವರಾಗಲಿ, ಈ ಎಲ್ಲ ಬೋರ್ಡ್ನವರು ತಮ್ಮ ತಮ್ಮದೇ ಆಗಿರ್ತಕ್ಕಂತಹ ಪರೀಕ್ಷೆಗಳನ್ನು ನಡೆಸ್ತಾರೆ ಅಂದರೆ ಪರೀಕ್ಷೆ ನಡೆಸೋದು ಅವ್ರದ್ದು ತಪ್ಪೇನದು, ತಪ್ಪಲ್ಲ. ಹಾಗೆ ದೇವೇಂದ್ರ ಇವರಿಗೆಲ್ಲ ಪರೀಕ್ಷೆಯನ್ನು ಕೊಡ್ತಾನಷ್ಟೇ. ಹರಿಶ್ಚಂದ್ರನ ಪ್ರಸಂಗದೊಳಗೂ ದೇವೇಂದ್ರಾದಿಗಳು ವಿಶ್ವಾಮಿತ್ರಾದಿಗಳು ಪರೀಕ್ಷೆ ಕೊಟ್ಟದ್ದು ಹಾಗೆ ತಿಳಿಬೇಕು. ಇಲ್ಲೂ ಕೂಡ ಈಗ ವಿಶ್ವಾಮಿತ್ರರ ತಪಸ್ಸನ್ನು ಕೆಡಿಸಲಿಕ್ಕೆ ಅಂತ, ಅಥವಾ ಬೇರೆ ಬೇರೆಯವರಿಗೆ ಇಂದ್ರ ತಪಸ್ಸು ಕೆಡಿಸಲಿಕ್ಕೆ ಬೇರೆ ಬೇರೆಯವರನ್ನ ಕಳಿಸ್ತಾನೆ ಅಂತ ಕೇಳಿದಾಗಲೂ ಇದೇ ನಮಗೆ ಇರಬೇಕು. ಪರೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕಾಗಿ ದೇವೇಂದ್ರ ಮಾಡಿರ್ತಕ್ಕಂತಹ ವ್ಯಾಪಾರ ಇದು ಅಂತ ತಿಳಿಬೇಕು ಹೊರತು ಅಸೂಯೆಯಿಂದ ದೇವೇಂದ್ರ ಮಾಡಿದ ಅಂತ ಸರ್ವಾತ್ಮನ ತಿಳಿಬಾರದು. ದೇವೇಂದ್ರ ದೇವೇಂದ್ರ ಪದವಿಗೆ ಬಂದಾಗಿದೆ, ಇನ್ಯಾಕೆ ಅವನಿಗೆ ಮಾತ್ಸರ್ಯ? ಇನ್ನೊಬ್ರು ಬಂದರೆ ಅವನಿಗೇನು ಮಾತ್ಸರ್ಯ? ಆ ಮಾತ್ಸರ್ಯ ಇಲ್ಲ, ಆದ್ದರಿಂದಾಗಿಯೇ ಅವನು ದೇವೇಂದ್ರ ಪದವಿಗೆ ಬಂದಿದ್ದಾನೆ. ಹೀಗಾಗಿ ಇಲ್ಲಿ ವಿಶ್ವಾಮಿತ್ರರ ಒಂದು ಯಶೋಗಾಥೆಯ ಮಧ್ಯದಲ್ಲಿ ಪರೀಕ್ಷೆಗಳು ಹೇಗೆ ಬಂದುವು ಅಂತನ್ಲಿಕ್ಕಾಗಿ, ತೋರಿಸಿಕೊಳ್ಳಿಕ್ಕಾಗಿ ದೇವೇಂದ್ರ ಇವರ ತಪಸ್ಸನ್ನು ಕೆಡಿಸಲಿಕ್ಕಾಗಿ ಮೇನಕೆಯನ್ನು ಬಿಟ್ಟ. ಭಾರೀ ದೀರ್ಘ ಬ್ರಹ್ಮಚರ್ಯದಿಂದ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ವಿಶ್ವಾಮಿತ್ರರಿಗೆ ಮೇನಕೆಯ ಸೌಂದರ್ಯ ಆಕರ್ಷಣೆ ಆಗಿಬಿಡ್ತು, ಅನುರಾಗವನ್ನು ಹೊಂದಿಬಿಟ್ರು, ವಿಹಾರವನ್ನು ಮಾಡಲು ಪ್ರಾರಂಭ ಮಾಡಿದರು. ಒಂದು ವರ್ಷ ಎರಡು ವರ್ಷ ಅಲ್ಲ, 10 ವರ್ಷ ಅವಳೊಟ್ಟಿಗೆ ವಿಹಾರವನ್ನು ಮಾಡಿದ್ದಾರೆ. ನಿತ್ಯ ನೂತನದ ಆ ವಿಹಾರದೊಳಗೆ ಬ್ರಹ್ಮರ್ಷಿ ಆಗಲಿಕ್ಕೆ ನಾನು ತಪಸ್ಸು ಮಾಡ್ತಾ ಇದ್ದೇನೆ ಅನ್ನೋದನ್ನೇ ಮರೆತುಬಿಟ್ರು ಈ ಮಹನೀಯರು. ಭಾರೀ ವಿಹಾರಕ್ಕೆ ಹೊರಟಿದ್ದಾರೆ. 10 ವರ್ಷ ಆಯಿತು, ಮಗಳು ಹುಟ್ಟಿದ್ಲು, ಚಲುವೆಯಾದ ಮಗಳು ಹುಟ್ಟಿದ್ಲು. ಆ ಮಗಳೇ ಶಕುಂತಲೆ, ಆ ಶಕುಂತಲೆಯ ಮಗನೇ ಭರತ. ಆ ಭರತ ರಾಜ್ಯ ಆಳಿದ್ದರಿಂದ ಈ ದೇಶ ಭಾರತ. ಹಾಗಾದರೆ ಇದು ಭಾರತ ಆಗಲು ವಿಶ್ವಾಮಿತ್ರ ಮಹರ್ಷಿಗಳು ಹೇಗೆ ಕಾರಣರಾಗಿದ್ದಾರೆ ಅನ್ನೋದನ್ನು ನಾವು ತಿಳಿಬೇಕು. ಈ ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬರಲಿಕ್ಕೆ ಕಾರಣ ವಿಶ್ವಾಮಿತ್ರ ಮಹರ್ಷಿಗಳು ಹೇಗೆ ಅನ್ನೋದನ್ನು ನಾವು ಕಾಣಬೇಕು.
ಗಾಯತ್ರಿ ಮಂತ್ರವನ್ನ ಕೊಟ್ಟು ಉಪಕಾರ ಮಾಡಿದರೆ ಮತ್ತೊಂದು ಸ್ವರ್ಗ ಲೋಕವನ್ನು ನಿರ್ಮಾಣ ಮಾಡಿ ತಾವು ಶ್ರೇಷ್ಠವಾದ ಗಾಥೆಯನ್ನು ತೋರಿಸುವುದರ ಮುಖಾಂತರ ತಪಸ್ಸಿನೊಳಗೆ ಮಂತ್ರದೊಳಗೆ ಎಷ್ಟು ಸಿದ್ಧಿ ಇದೆ ಅಂತ ತೋರಿಸಿದ್ದು. ಮತ್ತೊಂದಾದರೆ ಈ ಭರತ ಚಕ್ರವರ್ತಿಯನ್ನು ಜಗತ್ತಿಗೆ ಕೊಳ್ಳಿಕ್ಕೆ ಕಾರಣೀ ಪುರುಷರು ಈ ನಿಟ್ಟಿನೊಳಗೆ ಆದರೂ ಯಾರು? ನಮ್ಮ ಸಾಕ್ಷಾತ್ ವಿಶ್ವಾಮಿತ್ರ ಮಹರ್ಷಿಗಳು. ಸರಿ, ಯಾವಾಗ ಶಕುಂತಲೆ ಹುಟ್ಟಿದ್ಲೋ, ಹುಟ್ಟಿದಾಗ ಅವರಿಗೆ ಅನ್ನಿಸ್ಬಿಡ್ತು, ಅಯ್ಯೋ ಅನ್ನಿಸ್ತು, ಮತ್ತೆ ಸಂಸಾರದೊಳಗೆ ಬಿದ್ದೆ ನಾನು ಅಂದ್ರು. ಅವತ್ತು ಆ ತ್ರಿಶಂಕುವಿನ ಮೋಹದೊಳಗೆ ಬಿದ್ದರೆ ಇವತ್ತು ಹೆಣ್ಣಿನ ಮೋಹದೊಳಗೆ ಬಿದ್ದೆ, ಇದರಿಂದ ತಪಸ್ಸಾಗುವುದಿಲ್ಲ ಬೇಡ ಅಂತ ವಿಚಾರ ಮಾಡಿದರು. ಮೇಣಕ್ಕೆ ತನ್ನ ಕಾರ್ಯ ಮುಗಿತು ಅಂದ್ಲು, ಕೂಸಿನ ಅಲ್ಲೇ ಬಿಟ್ಲು, ಹೊರಟು ಹೋಗ್ಬಿಟ್ಲು, ಮಗುವನ್ನು ಬಿಟ್ಟು ಹೋಗ್ಬಿಟ್ಲು ಮೇಣಕ್ಕೆ. ಆದರೆ ಆ ಶಕುಂತಲೆಯನ್ನು ಕಣ್ಣುವ ಮಹರ್ಷಿಗಳು ಸಾಕ್ತಾರೆ ಎನ್ನುವಂತಹ ಕಥೆಯನ್ನು ಮುಂದಿನ ಗಾಥೆಯಲ್ಲಿ ನಾವು ತಿಳಿಯೋಣ. ಸರಿ, ಈ ಕಡೆಗೆ ವಿಶ್ವಾಮಿತ್ರರು ಮತ್ತೆ ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಈ ಬಾರಿ ಯಾವ ಮೋಹಕ್ಕೂ ಒಳಗಾಗಲಿಲ್ಲ, ಯಾವುದೇ ಕ್ರೋಧ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ಅರಿಷಡ್ವರ್ಗಗಳೇನಿದೆ ಈ ಪೂರ್ತಿ ಅರಿಷಡ್ವರ್ಗಗಳನ್ನು ಗೆದ್ದಿದ್ದಾರೆ. ಉಗ್ರವಾದ ತಪಸ್ಸನ್ನು ಮಾಡಿದ್ದಾರೆ. ತಪಸ್ಸಿಗೆ ಮೆಚ್ಚಿರತಕ್ಕಂತಹ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರು ಬಂದಿದ್ದಾರೆ. ಬಂದು ವಿಶ್ವಾಮಿತ್ರರನ್ನು ಕೂಗಿದರಂತೆ, ಅಪ್ಪ ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿಯಾಗಿದ್ದೀಯಾ, ಹೇಳು ಎಂಬುದಾಗಿ ಹೇಳಿದ್ದಾರೆ. ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳಾಗಿದ್ದಾರೆ. ನೋಡಿ, ಹುಟ್ಟಿದ್ದು ಕ್ಷತ್ರಿಯ ಕುಲದಲ್ಲಿ, ಆದರೆ ತನ್ನ ತಪಸ್ಸಿನಿಂದ ಆದದ್ದು ಬ್ರಹ್ಮರ್ಷಿ. ಹೀಗೆ ನಾವು ಪ್ರಯತ್ನ ಪಟ್ಟರೆ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದರೆ, ನಮ್ಮ ಮಹಾಪ್ರಯತ್ನ, ಭಗವಂತನ ಅನುಗ್ರಹ ಇವೆರಡು ಸೇರಿದರೆ ನಾವು ಏನೂ ಆಗಬಹುದು ಅನ್ನುವಂತಹ ಒಂದು ಶ್ರೇಷ್ಠವಾದ ನೀತಿಗೆ ಉದಾಹರಣೆಯಾಗಿ ನಿಂತಿದ್ದಾರೆ ನಮ್ಮ ವಿಶ್ವಾಮಿತ್ರ ಮಹರ್ಷಿಗಳು ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವಿಶ್ವಾಮಿತ್ರರಿಗೆ ಅನೇಕ ಜನ ಮಕ್ಕಳಿದ್ದಾರೆ, ಅವರೂ ಕೂಡ ಗೋತ್ರ ಪ್ರವರ್ತಕರಾಗಿದ್ದಾರೆ. ವಿಶ್ವಾಮಿತ್ರರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ರಾಮಾಯಣದಲ್ಲಿ ವಿಶ್ವಾಮಿತ್ರರ ಪಾತ್ರ ಬಹಳ ಮಹತ್ವಪೂರ್ಣವಾದದ್ದು. ಇವತ್ತು ರಾಮಾಯಣ, ರಾಮನ ಒಂದು ಮಹತ್ವ ಜಗತ್ತಿಗೆ ಕಾಣಲಿಕ್ಕೆ ಕಾರಣೀ ಪುರುಷರೇ ಒಂದರ್ಥದಲ್ಲಿ ನಮ್ಮ ವಿಶ್ವಾಮಿತ್ರರು ಅಂತ ಹೇಳಬಹುದು. ಅದು ಹೇಗೆ ಅಂದರೆ, ನಾರಾಯಣ ರಾಮನಾಗಿ ಅವತಾರ ಮಾಡಿದ. ಮರ್ತ್ಯ ಅವತಾರಸ್ತ್ವಿಹ ಮರ್ತ ಶಿಕ್ಷಣಂ ರಕ್ಷೋ ವಧಾಯ ಇವನ ಕೇವಲಂ ವಿಭೋಹೋ. ಇದು ಸತ್ಯ, ಒಪ್ತೇನೆ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಮರ್ತ್ಯ ಶಿಕ್ಷಣವನ್ನು ಕೊಡುವುದು ಅವನ ಪ್ರಧಾನ ಉದ್ದೇಶವಾದಂತೆಯೇ ಅಪ್ರಧಾನ ಕಾರಣವಾಗಿ ಅಸುರರ ಸಂಹಾರವೂ ಇದೆ. ಜೊತೆಗೆ ಅಸುರರ ಸಂಹಾರದೊಳಗೆ ಜಯ ವಿಜಯರೇ ಏನು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ, ಆ ರಾವಣ ಕುಂಭಕರ್ಣರ ಸಂಹಾರಕ್ಕೆ ಶ್ರೀರಾಮಚಂದ್ರ ದೇವರ ಅವತಾರ ಅನ್ನೋದನ್ನು ಕೂಡ ನಾವು ಮರಿಬಾರದು. ಹಾಗಾದರೆ ಈ ರಾವಣ ಕುಂಭಕರ್ಣರ ಸಂಹಾರ ಆಗಬೇಕಾದರೆ ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು. ರಾವಣ ಸೀತೆಯನ್ನು ಅಪಹಾರ ಮಾಡಬೇಕಾದರೆ, ಸೀತೆಯನ್ನು ಅಪಹಾರ ಮಾಡಿದ್ದಲ್ಲ ಸೀತಾಕೃತಿಯನ್ನು ಅನ್ನೋದನ್ನು ನಾವು ಮುಂದಿನ ಚೈತ್ರ ಮಾಸದೊಳಗೆ ಆ ಪ್ರಸಂಗವನ್ನು ನಿರೂಪಣೆಯನ್ನು ಮಾಡುತ್ತೇವೆ. ಇರಲಿ, ಅಂತೂ ಸೀತೆಯನ್ನು ಅಪಹಾರ ಮಾಡಬೇಕಾದರೆ ಸೀತೆಯನ್ನು ರಾಮ ಮದುವೆ ಆಗಬೇಕು. ರಾಮ ಸೀತೆಯನ್ನು ಮದುವೆ ಆದರೆ ಮುಂದೆ ಆ ಸೀತೆಯನ್ನು ರಾಮ ವನವಾಸಕ್ಕೆ ಹೋಗುವಾಗ ಸೀತೆ ರಾಮನನ್ನು ಹಿಂಬಾಲಿಸಿಕೊಂಡು ಹೋಗ್ತಾಳೆ. ಆ ಸಂದರ್ಭದಲ್ಲಿ ಸೀತೆಯನ್ನು ರಾವಣ ಅಪಹಾರ ಮಾಡ್ತಾನೆ, ರಾಮ ಅವನನ್ನು ಸಂಹಾರ ಮಾಡ್ತಾನೆ. ನೋಡಿ, ಇಷ್ಟೆಲ್ಲ ಆಗಬೇಕಾದರೆ ರಾಮ ಮೊದಲು ಸೀತೆಯನ್ನು ಮದುವೆ ಆಗಬೇಕಲ್ಲ. ರಾಮ ಸೀತೆಯನ್ನು ಮದುವೆ ಆಗಬೇಕಾದರೆ, ರಾಮನ ಮದುವೆ ಆಗಬೇಕಾದರೆ ರಾಮನನ್ನು ಕರ್ಕೊಂಡು ಹೋಗಬೇಕಲ್ಲ. ಅದಕ್ಕಾಗಿ ವಿಶ್ವಾಮಿತ್ರ ಮಹರ್ಷಿಗಳು ಬಂದರು. ಇನ್ನು ಅಸುರರ ಸಂಹಾರ ಅಂತ ಒಂದು ಕಾರಣ ಇದೆ ಅಲ್ಲ, ಈ ಅಸುರ ಸಂಹಾರ ಮೊದಲು ರಾಮ ಕೊಂದ ಅಸುರಳು ಯಾರು ಅಂದರೆ ತಾಟಕ, ಕರದೂಷಣಾದಿಗಳ ನಿಗ್ರಹ, ತಾಟಕೆಯ ಸಂಹಾರ. ಈ ತಾಟಕೆಯ ಸಂಹಾರ ಮಾಡಿಸಲಿಕ್ಕೆ ಕಾರಣೀಪುರುಷರಾಗಿದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳು. ನೋಡಿ, ಎಷ್ಟು ಅತ್ಯದ್ಭುತವಾದ ಕಥೆ ಇದೆ ಇಲ್ಲಿ. ನೋಡಿ, ಒಂದು ಸ್ವಲ್ಪ ಸಂಕ್ಷಿಪ್ತದೊಳಗೆ ತಿಳಿಯೋದಾದರೆ, ದಶರಥ ರಾಜನ ಕಡೆಗೆ ವಿಶ್ವಾಮಿತ್ರರು ಬಂದರು. ಬಂದಿರತಕ್ಕಂಥ ಮುನಿಯನ್ನು ನೋಡಿ ದಶರಥ ರಾಜನಿಗೆ ಪರಮಾನಂದವಾಗಿದೆ. ಪರಮಾನಂದವಾಗಿ ಆದರಾತಿಥ್ಯವನ್ನು ಮಾಡಿದ. ಏನು ಬೇಕು ಅಂತ ಕೇಳಿದಾಗ ರಾಮನನ್ನು ಕಳಿಸು ಅಂತ ಹೇಳಿದರು. ನಾನು ಯಜ್ಞವನ್ನು ಮಾಡಬೇಕಾಗಿದೆ ಲೋಕ ಕಲ್ಯಾಣಕ್ಕಾಗಿ. ನೋಡಿ ಹೇಗಿದೆ ಉದ್ದೇಶ ಅವರದು, ಯಜ್ಞ ಮಾಡುವುದು ಕೂಡ ಲೋಕ ಕಲ್ಯಾಣಕ್ಕಾಗಿ. ಅದೇ ನಾನು ಆಗಲೇ ಹೇಳಿದೆ, ಚಾತುರ್ವರ್ಣಗಳು ಇರುವುದು ಲೋಕ ಕಲ್ಯಾಣಕ್ಕಾಗಿ ಇದೆ ಹೊರತು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ಅನ್ನೋದೇ ಮಹರುದ್ರದೇವರ ಆಸೆ ಅನ್ನೋದನ್ನು ನೋಡಿದ್ವಿ. ಇವರು ಶ್ರೇಷ್ಠವಾದ ಯಜ್ಞವನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ, ತಾಟಕಾದಿಗಳೆಲ್ಲ ಹಿಂಸೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಯಜ್ಞವನ್ನು ಧ್ವಂಸ ಮಾಡೋದು, ಬೇರೆ 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 ಅಶ್ಲೀಲ ಪದಗಳನ್ನು ಬಳಸೋದು, ಅವಾಚ್ಯ ಪದಗಳನ್ನು ಬಳಸೋದು,
ಯಾವುದು ಬೇಡ, ಯಾವುದು ವರ್ಜ್ಯ, ರಕ್ತ ಮಾಂಸಾದಿಗಳೋ ಅವುಗಳನ್ನೆಲ್ಲ ಯಜ್ಞದಲ್ಲಿ ಹಾಕೋದು, ಇಂತ ಹೀಗೆಲ್ಲ ಮಾಡ್ತಾ ಆ ಋಷಿಮುನಿಗಳನ್ನು ಹಿಂಸೆ ಮಾಡೋದು, ಅವರನ್ನು ತಿಂದು ಬಿಡೋದು, ಹೀಗೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾಳೆ ತಾಟಕ. ಅವಳನ್ನು ಸಂಹಾರ ಮಾಡಬೇಕು, ಅದಕ್ಕಾಗಿ ರಾಮನನ್ನು ಕಳಿಸುವಂತಾರೆ. ದಶರಥ ರಾಜ ಅಂತಾನೆ ಚಿಕ್ಕ ಹುಡುಗ, ಅದು 14 ವರ್ಷದ ಮಗು, ಅವನನ್ನು ಏನು ಕಳಿಸೋದು, ಅವನನ್ನು ಕಳಿಸೋದು ಬೇಡ, ಚತುರಂಗ ಸೈನ್ಯ ಸಮೇತನಾಗಿ ನಾನು ಬರ್ತೇನೆ ಅಂತ ಹೇಳಿದ. ನಕ್ರತೆ ವಿಶ್ವಾಮಿತ್ರರು, ಚತುರಂಗ ಸೈನ್ಯ ಸಮೇತನಾಗಿ ನೀನು ಬಂದರೂ ಕೆಲಸ ಆಗೋದಿಲ್ಲ, ಅವಳ ಸಾಯೋದಿಲ್ಲ, ಹಾಗಾದರೆ ರಾಮನೇ ಬರಬೇಕು, ರಾಮ ಅಂದರೆ ಸಾಮಾನ್ಯ ಮನುಷ್ಯ ಅಂತ ತಿಳಿಬೇಡ ಅಂತ ನೋಡಿ, ಸಾಕ್ಷಾತ್ ನಾರಾಯಣನೇ ರಾಮ ಅನ್ನುವಂತಹದ್ದನ್ನು ಜಗತ್ತಿಗೆ ತಿಳಿಸಬೇಕಾಗಿದೆ ವಿಶ್ವಾಮಿತ್ರ ಮಹರ್ಷಿಗಳಿಗೆ. ರಾಮನನ್ನು ಕರೆದುಕೊಂಡು ಹೋಗಿದ್ದಾರೆ. ಆಗ ಲಕ್ಷ್ಮಣನೂ ಜೊತೆಗೆ ಹೋಗಿದ್ದಾನೆ. ಹೋದ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅನೇಕ ಅತ್ಯದ್ಭುತವಾದ ಕಥೆಗಳನ್ನು ಹೇಳ್ತಾ ಜಗತ್ತಿಗೆ ಅನೇಕ ಕಥೆಗಳನ್ನು, ಅದು ಗಂಗಾವತರಣದ ಕಥೆ ಇರ್ಬೋದು ಅಥವಾ ರಾಮನ ಪೂರ್ವಜರ ಎಲ್ಲರ ಕಥೆಗಳಿರ್ಬೋದು, ಅದನ್ನೆಲ್ಲ ವಿಶ್ವಾಮಿತ್ರ ಮಹರ್ಷಿಗಳು ಹೇಳ್ತಾ ಜಗತ್ತಿಗೆ ಅತ್ಯದ್ಭುತವಾದ ಕಥಾ ಸಾಹಿತ್ಯವನ್ನು ಕೂಡ ವಿಶ್ವಾಮಿತ್ರ ಮಹರ್ಷಿಗಳು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಅಂತೂ ತಾಟಕೆಯನ್ನು ಸಂಹಾರ ಮಾಡಿಸಿದರು. ಆ ತಾಟಕ್ಕೆ ಬಂದಿದ್ದಾಳೆ, ಬಂದ ಸಂದರ್ಭದಲ್ಲಿ ಸ್ತ್ರೀಯನ್ನು ಹೇಗೆ ಕೊಲ್ಲುವುದು ಅಂತನ್ನುವಂತಹ ಪ್ರಸಂಗ, ವಿಶ್ವಾಮಿತ್ರರು ಅದಕ್ಕೆಲ್ಲ ಸಮರ್ಪಕವಾದ ಉತ್ತರವನ್ನು ಹೇಳಿದ್ದಾರೆ. ರಾಮಾಯಣದ ಕಥಾ ಪ್ರಸಂಗದಲ್ಲಿ ಅದನ್ನು ನಾವು ವಿಸ್ತಾರವಾಗಿ ಹೇಳುತ್ತೇವೆ. ಎಲ್ಲ ಸಮಾಧಾನವನ್ನು ಪಡಿಸಿ ತದನಂತರದಲ್ಲಿ ತಾಟಕೆಯನ್ನು ಸಂಹಾರ ಮಾಡಿಸಿದ್ದಾರೆ, ಯಜ್ಞ ಪೂರ್ತಿಗೊಳಿಸಿದ್ದಾರೆ. ಮುಗಿತಲ್ಲ, ಯಜ್ಞ ಮುಗಿತು, ಇನ್ನು ಮನೆಗೆ ಕರ್ಕೊಂಡು ಹೋಗ್ಬೋದು, ನೀನು ದಶರಥ ರಾಜನ ಮನೆಗೆ ಹೋಗು ಅಂತ ಹೇಳಿ ಅವರನ್ನು ಬಿಟ್ಟುಬಿಡಬಹುದಾಗಿತ್ತು. ಹಾಗೆ ಬಿಡಲಿಲ್ಲ ವಿಶ್ವಾಮಿತ್ರರು. ಮಾರ್ಗ ಮಧ್ಯದಲ್ಲಿ ಇನ್ನೊಂದು ಕೆಲಸ ಇದೆ ಅವರಿಗೆ. ಏನು, ನಿನ್ನೆ ದಿವಸನೇ ನಾವು ಅತ್ಯದ್ಭುತವಾದ ಕಥೆಯನ್ನು ಕೇಳಿದ್ವಿ, ಗೌತಮ ಋಷಿಗಳ ಕಥೆ. ಆ ಗೌತಮ ಋಷಿಗಳ ಹೆಂಡತಿ ಅಹಲ್ಯೆ ಏನಿದ್ದಾಳೋ ಆ ಅಹಲ್ಯೆ ಉದ್ಧಾರ ಆಗಬೇಕಾಗಿದೆ. ಜಾನಕಿಯ ಸ್ವಯಂವರಕ್ಕೆ ಅಂತ ರಾಮನನ್ನು ಕರೆದುಕೊಂಡು ಹೋದರೆ ತಮ್ಮದೇ ಆದ ಋಷಿ ಪ್ರಪಂಚದೊಳಗೆ ಧ್ರುವತಾರೆಯಂತೆ ಇರುವ ಮಹನೀಯರಾದ ಗೌತಮ ಋಷಿಗಳ ಹೆಂಡತಿಯನ್ನು ಗಂಡನೊಂದಿಗೆ ಸೇರಿಸಬೇಕು ಅನ್ನೋದು ವಿಶ್ವಾಮಿತ್ರರ ಒಳಗಿನ ಅಪೇಕ್ಷೆ ನೋಡಿ. ಅದಕ್ಕೆ ಹೋಗುವಾಗ ಹೇಳಿದ್ರಂತೆ, ಈ ಕಲ್ಲು ಅಂದರೆ ಕಲ್ಲು ಅಂತ ತಿಳಿಬೇಡ, ಕಲ್ಲಿನಂತೆ ಇದ್ದವಳು ಇವಳು, ಇವಳನ್ನು ಉದ್ಧಾರ ಮಾಡು ಎಂಬುದಾಗಿ ಹೇಳಿ ವಿಶ್ವಾಮಿತ್ರರು ರಾಮನಿಂದ ಅಹಲ್ಯೆಯನ್ನು ಉದ್ಧಾರ ಮಾಡಿಸಿದ್ದಾರೆ. ಹೀಗೆ ಅಹಲ್ಯ ಉದ್ಧಾರಕ್ಕೂ ಕಾರಣ ಗೌತಮ ಋಷಿಗಳು, ಜೊತೆಗೆ ಅಹಲ್ಯೆ, ಇಬ್ಬರು ದಂಪತಿಗಳು ಒಬ್ಬರನ್ನೊಬ್ಬರು ಸೇರಲು ಕಾರಣಿ ಪುರುಷರಾಗಿದ್ದಾರೆ. ಯಾರು? ವಿಶ್ವಾಮಿತ್ರ ಮಹರ್ಷಿಗಳು. ಅನಂತರದಲ್ಲಿ ಜಾನಕಿಯ ಸ್ವಯಂವರ ಶಿವಧನುಸ್ಸನ್ನು ಭಂಗ ಮಾಡಿದರೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಏನು ಜನಕರಾಜ ಹೇಳಿದ್ದ, ಆ ಜನಕರಾಜನ ಮಾತನ್ನು ನಡೆಸಿ ರಾಮನೇ ಶಿವಧನುಸ್ಸನ್ನು ಭಂಗ ಮಾಡಿ ಜಾನಕಿಯನ್ನು ಮದುವೆಯಾದ. ಹೀಗೆ ಅತ್ಯದ್ಭುತವಾದ, ಜಾನಕಿಯ ಸ್ವಯಂವರದವರೆಗೂ ಅಷ್ಟೇ ಅಂತಲ್ಲ, ವಿಶ್ವಾಮಿತ್ರರ ಪಾತ್ರ ರಾಮಾಯಣದ ತುಂಬೆಲ್ಲ ಬಹಳ ಇದೆ. ಮಹಾಭಾರತದೊಳಗೂ ವಿಶ್ವಾಮಿತ್ರ ಮಹರ್ಷಿಗಳು ಬರುತ್ತಾರೆ, ಪ್ರತಿಯೊಂದು ಪುರಾಣಗಳಲ್ಲಿ ವಿಶ್ವಾಮಿತ್ರರ ಗಾಥೆ ಬರುತ್ತದೆ. ವಿಶ್ವಾಮಿತ್ರರು ಅನೇಕ ಗ್ರಂಥಗಳನ್ನೂ ಕೂಡ ರಚನೆ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಅವರು ಬರೆದ ಗಾಯತ್ರಿ ಮಂತ್ರ ಏನಿದೆ ಅದು ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ, ಅವರು ಕಂಡುಕೊಂಡ ಮಂತ್ರ, ಬರೆದ ಮಂತ್ರ ಅಲ್ಲ, ಅವರು ಕಂಡು ಹಿಡಿದ ಮಂತ್ರ, ಅವರು ದ್ರಷ್ಟಾರರಾದ ಮಂತ್ರ, ಶ್ರೇಷ್ಠವಾದ ಗಾಯತ್ರಿ ಏನಿದೆ ಆ ಗಾಯತ್ರಿ ಕೊಟ್ಟಿದ್ದಕ್ಕಾಗಿಯೇ ಅವರಿಗೆ ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಉಪನ್ಯಾಸವನ್ನು ಅವರ ಅಂತರ್ಯಾಮಿಯಾದ ಪಾದಾರವಿಂದ ಅಂತರ್ಯಾಮಿಯಾದ ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.